ನಮಸ್ಕಾರ ಬನ್ನಿ ಇಲ್ಲಿ ಹಂಗೆ ಎಸ್ಕೇಪ್ ಆಗ್ಬಿಟ್ರು ಅವರು ದರ್ಶನ ಅಭಿಮಾನಿ ಇರ್ತಾರೆ ಇಲ್ಲೆಲ್ಲ ದರ್ಶನ ಅಭಿಮಾನಿಗಳು ಇದರ ಯಾರು ದರ್ಶನ ಅಭಿಮಾನಿನ ನೀವು ನೀವಲ್ವಾ ಏನು ಹೇಳ್ತೀರಾ ಸರ್ ಒಂದು ಘಟನೆ ಬಗ್ಗೆ ಸರಿನಾ ಸರ್ ಅವ್ರು ಮಾಡಿದ್ದು ಇವ್ರ ದರ್ಶನ ಅಭಿಮಾನಿ ಇರ್ಬೇಕು ಬನ್ನಿ ಇಲ್ಲಿ ಹಾ ತಪ್ಪು ತಪ್ಪೇ ಅಲ್ವಾ ಅಲ್ಲ ನೀವು ದರ್ಶನ ಅಭಿಮಾನಿ ಇದ್ರು ಕೂಡ ಯಾರಾದ್ರೂ ಇದ್ರೆ ಬಂದು ಮಾತಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಏನು ಇಲ್ಲ ನಿಮ್ಮ ನಿಮ್ಮ ಅನಿಸಿಕೆಗಳನ್ನ ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ಬೋದು ಬನ್ನಿ ಕೈ ಎತ್ತಿದೀರಲ್ಲ ಆ ಆಟೋದವ್ರನ್ನ ಆಯ್ತು ಬಟ್ ಎಲ್ರಿಗೂ ಕೂಡ ಯಾರೇನ್ ಬಂದ್ ಮಾತಾಡ್ಬೇಡಿ ಅಥವಾ ಏನೋ ಅವ್ರ ಬಗ್ಗೆ ಹೇಳ್ಬೇಡಿ ಅಂತ ಹೇಳಿಲ್ಲ ನಿಮ್ಮ ಅಭಿಪ್ರಾಯಗಳನ್ನ ನೀವು ಕೂಡ ಹೇಳ್ಬೋದು ದರ್ಶನ್ ಅಭಿಮಾನಿಗಳು ಈ ಒಂದು ಸರ್ಕಲ್ ಅಲ್ಲಿ ಇದಾರ ನಮಗ್ ಗೊತ್ತು ನಾವ್ ಮಾತಾಡ್ತಿರೋತ್ ಕೇಳ್ಕೊಂಡು ಹುರ್ಕೋತಿದ್ರಾ ಬೇಜಾರ್ ಮಾಡ್ಕೊತಿರ್ತೀರಾ ಇವಳೆ ಅವಳಿಂಗ್ ಬಂದ್ ಮಾತಾಡ್ತವಳಲ್ಲ ನಮ್ ಬಾಸ್ ಬಗ್ಗೆ ಅಂತಾನು ಅನ್ಕೊಂಡಿರ್ತೀರಾ ನಮ್ ಕೆಲ್ಸ ನಾವ್ ಮಾಡ್ತಿದೀವಿ ನಿಮ್ ಮಾತುಗಳು ನೀವ್ ಆಡ್ಬೋದು ಸರ್ ದರ್ಶನ್ ಅವರು ಇಲ್ಲಿಂದ ಅಂದ್ರೆ ಇವಾಗ ಚಿತ್ರದುರ್ಗ ಅವಾಗ್ಲೇ ಒಡ್ದೋದ್ರಿ ಅವ್ರಿಗೆ ಯಾಕೆ ಸರ್ ದರ್ಶನ್ ಅವ್ರ್ ಕಂಡ್ರೆ ಅಷ್ಟೊಂದು ಅಷ್ಟೊಂದ್ ಇಷ್ಟನಾಮ್ಗೆ ಮಾತಾಡಬೇಡ ಅಂತ ಅನ್ಬಿಟ್ಟು ಹೊಡ್ದು ಹೋದ್ರಲ್ಲ ಕರ್ದಿದ್ದ ಏನ್ ಹೇಳ್ತೀರಾ ಸರ್ ಈ ಒಂದು ಘಟನೆ ಬಗ್ಗೆ ದುರ್ಗಾ ಇವತ್ತು ಈ ರೀತಿಯಾಗಿ ಸೌಂಡ್ ಮಾಡ್ತಿದೆ ಅದು ಕೋಟಾಗ ಬಂದಾಗ ಕೊಲೆಗಾರನ ಏನಂತ ಗೊತ್ತಾಗುತ್ತೆ ಮಾತಾಡಕ್ ಹೋಗಲ್ಲ ಆದ್ರೂ ನಿಮ್ಮ ದುರ್ಗಾದಲ್ಲಿ ನಡೆದಿರುವಂತ ಈ ಒಂದು ಘಟನೆ ರೇಣುಕ ಸ್ವಾಮಿ ಅವ್ರ ಫ್ಯಾಮಿಲಿ ಬಗ್ಗೆ ಅವ್ರ ಬಗ್ಗೆ ಏನು ಬರಲ್ಲ ಏನ್ಸುತ್ತೆ ನೋಡೋಣ ಆಗ್ತಿದೆ ಸರ್ ನಮ್ಗೆ ಅಂದ್ರೆ ಅವ್ರು ನೋಡಿ ಅವ್ರು ನಿಮ್ ತರದ್ದೇ ಒಂದ್ ಆಳ್ತನ ಇರುವಂತ ಮನುಷ್ಯ ಆ ಮನುಷ್ಯನಿಗೆ ಆ ರೀತಿ ಹೊಡೆದಿದ್ದಾರೆ ಅಂತಂದಾಗ ಅಂದಾಗ ಒಂಥರ ಮನ್ಸಕ್ ನೋವಾಗುತ್ತೆ ಈಗ ನಾವ್ ಏನ್ ಹೇಳಕ್ ಬರಲ್ಲ ಅಲ್ಲಿ ಕೋಟಿಂದ ಬರುತ್ತಲ್ಲ ಕೊಲೆಗಾರನ ಏನು ಅಂತ ಗೊತ್ತಾಗುತ್ತೆ ಶಿಕ್ಷೆ ಆಗ್ಬೇಕಾ ಮತ್ತೆ ಶಿಕ್ಷೆ ಆಗ್ತು ದರ್ಶನ್ಗೆ ಒಬ್ಬ ಅಮಾಯಕನ್ನ ಯಾರನ್ನ ಕರ್ಕೊಂಡು ಬಂದು ಕರ್ಕೊಂಡು ಹೋಗಿ ಕೊಲೆ ಮಾಡಿಸಿದ ರೌಡಿ ಜಮ್ಮು ದುಡ್ಡಿರಗೊಂದ್ ನ್ಯಾಯ ದುಡ್ಡಿಲ್ದಾರ್ಗೊಂದ್ ನ್ಯಾಯ ಬಡವ್ರಿಗೂ ಮಕ್ಕಳಿಗೂ ಮರಿಗಳು ಈಗ ಆಮೇಲೆ ನಮ್ಮನ್ನ ಯಾವ ಕರ್ಕೊಂಡೋಗಿ ಏನನ್ನ ಮಾಡಿದ್ರೆ ಅದು ತಪ್ಪಾಗುತ್ತೆ ಟಿವಿಗೆ ನೀವು ಮಾಧ್ಯಮದವರು ಮತ್ತು ಎಲ್ಲಾ ಎಲ್ಲಾ ಟಿವಿಯರು ನೀವು ಅವ್ರಿಗೆ ಇದು ಮಾಡಿ ಅವನಿಗೆ ಜೀವಾವಧಿ ಶಿಕ್ಷೆ ಆಗ್ಬೇಕು ಹಾಗೆ ಇನ್ನು ಮಾಡಿದ್ರೆ ಜೀವಾವಧಿ ಶಿಕ್ಷೆ ಆಗಲಿ ನ್ಯಾಯಸ್ಥ ಆಗಿದ್ರೆ ಬಿಡುಗಡೆ ಮಾಡಿ ದರ್ಶನ್ ಅವ್ರು ಹೊಡೆದಿಲ್ಲ ದರ್ಶನ್ ದರ್ಶನ್ ಹೊಡೆದಿದ್ರೆ ಅವ್ರು ತಪ್ಪಾಗಲಿ ಅಂತ ಹೇಳ್ತಾರೆ ಬಟ್ ಇಲ್ಲಿಂದ ಕರ್ಸ್ಕೊಂಡ್ರೆ ಅದು ಅವ್ರು ತಪ್ಪಲ್ವಾ ತಪ್ಪು ತಪ್ಪು ಒಬ್ಬ ನಮ್ಮ ಮದಕರ್ ನಾಯ್ಕನ್ ಕೋಟೆ ಕಟ್ಟಿರೋ ಚಿತ್ರದುರ್ಗ ಜಿಲ್ಲೆಯಿಂದ ಅವನ ಅಭಿಮಾನಿಗಳು ನಾವು ನಮ್ಮ ಮನೆಗೆ ಈಗ್ಲೂನು ಅವನ್ ಫೋಟೋ ಐತೆ ದೇವ್ರದ್ದು ಇಟ್ಟಿಲ್ಲ ನಾನು ಅಭಿಮಾನಿನೇ ಆ ರೀತಿ ಮಾಡಬಾರ್ದಾಳ ಗ್ರಾಮ ಪಂಚಾಯತಿ ಮೆಂಬರು ಕೆರೆ ಇವನು ಆ ರೀತಿ ಈಗ ನಾಳೆ ನಮ್ಮನ್ನು ಕರ್ಕೊಂಡು ಕೊಲೆ ಮಾಡಿದ್ರೆ ಇಲ್ಲಿ ಬಾರ್ಗಳು ಇರ್ತವೆ ಕುಡಿಸ್ತಾರೆ ಕೊಲೆ ಮಾಡಿದ್ರೆ ತಪ್ಪ ತಪ್ಪೇ ತಾನೆ ಅಮಾಯಕ ಹುಡುಗ ನಾನು ಅಪೋಲೋ ಹಾಸ್ಪಿಟ್ಲಾಗ್ ಮೊನ್ನೆ ನಾನೇ ಮೈಸೂರು ಸ್ಯಾಂಡಲ್ ಸೋಪ್ ತಗೊಂಡು ಹೋಗಿದ್ದೀನಿ ಆ ಬ್ಯಾಂಕ್ ಕಾಲನ್ ಅಲ್ಲಿ ಕೆಲಸ ಮಾಡಾರಂತ ಇಲ್ಲಿ ಕೃಷ್ಣ ಲಾಡ್ಜ್ ಪಕ್ಕ ಅಪೋಲೋ ಹಾಸ್ಪಿಟಲ್ ಹತ್ರ ಈಗ ಹದಿನೈದ್ ದಿನದಿಂದ ನಾನೇ ಮೈಸೂರು ಸ್ಯಾಂಡಲ್ ಸೋಪ್ ತಗೊಂಡೋಗಿದ್ದೆ ಅವ್ರ ಹತ್ರ ಇವರು ರೇಣುಕಾ ಸ್ವಾಮಿ ಅವ್ರನ್ನ ಇತ್ತೀಚಿಗಷ್ಟೇ ಭೇಟಿ ಮಾಡಿದ್ರು ಸ್ಯಾಂಡಲ್ ಸೋಪ್ ಅಂಗಡಿಯಲ್ಲಿ ಏನೋ ಆಗಿದ್ರು ನಾನು ಈ ಬಾಕ್ಸ್ ಎಷ್ಟಪ್ಪ ಅಂದ್ರೆ ನೂರ ಎಂಬತ್ತೈದು ಇನ್ನೂರು ಹಣ ತಾಳ್ರಿ ಅಂತ ಹೇಳಿ ತಗೊಂಡೋಗಿ ನಾವು ಐ ಡಿ ಪ್ಲೇಟ್ ನಾಗ ಹನ್ನೊಂದನೇ ಪ್ರಶ್ನೆ ಮನೆ ಬಾಡಿಗೆ ಇದ್ದೀನಿ ನಾನು ಅಲ್ಲಿ ಹೋಗ್ತಾ ಆಲ್ರೆಡಿ ಈಗ ಹದಿನೈದು ದಿನದಿಂದ ನಾನು ಭೇಟಿ ಮಾಡಿ ಮಾತಾಡಿದೀನಿ ಸರ್ ಥ್ಯಾಂಕ್ ಯು ಸರ್ ಸೊ ಅವ್ರನ್ನ ಭೇಟಿ ಮಾಡಿದ್ರು ಅವರು ಸೊ ಅಂದ್ರೆ ಭೇಟಿ ಮಾಡಿದ್ರು ಅಂದ್ರೆ ಅಪೋಲಾ ಫಾರ್ಮಸಿ ಇಲ್ಲೇ ಒಂದು ಕೈ ಅಳತೆ ದೂರದಲ್ಲಿ ಇದೆ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅವ್ರು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಹಾಗೆ ಅಲ್ಲೋಗಿ ಫಾರ್ಮಸಿಯಲ್ಲಿ ಅವ್ರನ್ನ ನೋಡಿ ಮಾತಾಡ್ಸಿದ್ದಾರೆ